ಲು ಡ್ರಗ್ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿದ್ದಾಳೆ ಎಂಬ ಕಾರಣಕ್ಕಾಗಿ ಸಂಜಳನ್ನು ಎನ್ಸಿ ಸಿ ಬಿ ಪೊಲೀಸರು ಬಂಧನ ಮಾಡಿದ್ದಾರೆ ಅಂದರೆ ಕಸ್ಟಡಿಗೆ ತೆಗೆದುಕೊಂಡು ಪರಪನಾಗ್ರಹದಲ್ಲಿ ತನ್ನ ಜೀವನವನ್ನು ತನ್ನ ದಿನಗಳನ್ನು ಕಳೆಯುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಅವಳು ಮಾಡಿದ ಒಂದು ಕೃತ್ಯಕ್ಕಾಗಿ ಪೊಲೀಸರಿಂದ ಅವಳಿಗೆ ಧರ್ಮದೆಟ್ಟು ಬಿದ್ದಿದೆ ಅದೇನಕ್ಕೆ ಪೊಲೀಸರು ಅವಳ ಮೇಲೆ ಕೈ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ನಿಮಗೆ ಹೇಳುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಅದು ವಿಷಯ ನಟಿ ಸಂಜನಾ ತನಗೆ ಜಾಮೀನು ಸಿಗಬಹುದು ಸಿಕ್ಕು ನಾನು ಹೊರಗೆ ಬರಬಹುದು ಎಂದು ಕಾಯುತ್ತಾ ಪರಪನ ಅಗ್ರಹ ಜೈಲಿನಲ್ಲಿ ಸಮಯ ಕೊಡುತ್ತಿದ್ದಾರೆ ಇತ್ತ ರಾಗಿಣೆ ಸಹ ಸಂಜನನಿಗೆ ಕಂಪಿ ಕಂಪನಿ ಕೊಟ್ಟಿದ್ದಾರೆ ಆದರೆ ಇಂದು ಸಂಜನನ ಪೊಲೀಸ್ ಕಸ್ಟಡಿ ಅಂತ್ಯವಾಗಿದ್ದು ಸಂಜನನ ಜಮೀನು ಜಾಮೀನು ಅರ್ಜಿ ವಿಚಾರಣೆ ಇತ್ತು ಆದರೆ ಇಂದು ವಿಚಾರಣೆ ಒಂದು ದಿನಕ್ಕೆ ಮುಂದೆ ಹೋಗಿದೆ ಈ ವಿಚಾರ ತಿಳಿದ ಸಂಜನಾ ತಲೆ ಕೆಟ್ಟು ಹೋಗಿದೆ ನನಗೆ ಸಿಗರೇಟ್ ಬೇಕು ಬೇಕು ಎಂದು ಪೊಲೀಸರ ಮುಂದೆ ಕೂಗಾಡಿದ್ದಾಳೆ ಇದನ್ನು ಕೇಳಿಸಿಕೊಂಡ ಪೊಲೀಸರು ಸುಮ್ಮನೀರು ಅಂತ ಇಂದು ಒಂದು ಸರಿ ಎರಡು ಸರಿ ಹೇಳಿದರೂ ಅವಳು ತನ್ನ ಕೂಗಾಟವನ್ನು ನಿಲ್ಲಿಸಲಿಲ್ಲ ಆದ್ದರಿಂದ ಲೇಡೀಸ್ ಕಾನ್ಸ್ಟೇಬಲ್ ಸಂಜಳ ಸಂಜಳನ ಮೇಲೆ ಕೈ ಎತ್ತಿದ್ದಾರೆ ಆಗ ಸಂಜಳ ಏನು ಮಾತಾಡದೆ ಗಪ್ಚುಪ್ಪಾಗಿ ಆಗಿ ಕೂತಿದ್ದಾಳೆ ಅವರು ಸ್ನೇಹಿತರೆ ಸಂಜಳ ನಿಮಗೆ ಗೊತ್ತೇ ಇದೆ ಅವಳು ಎಷ್ಟು ಕೀರಾಡುತ್ತಾಳೆ ಎಷ್ಟು ಮಾತಾಡುತ್ತಾಳೆ ಮಾತನಾಡುತ್ತಾಳೆ ಎಂದು ಯಾವುದೇ ರೀತಿಯ ಸೆಲೆಬ್ರಿಟಿ ಆಗಿರಲಿ ಅವರು ಒಂದು ತಪ್ಪು ಮಾಡಿದ್ದಾರೆ ಎಂದರೆ ಅವರು ಸಾಮಾನ್ಯ ಜನರಂತೆ ಮಾಡಿದ ಶಿಕ್ಷೆಗೆ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಎಂಬುದು ಈ ವಿಡಿಯೋನ ಅಸಲಿ ಸತ್ಯವಾಗಿದೆ